ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ ಇವತ್ತಿನ ವಿಡಿಯೋದ ವಿಚಾರ ತಿಂಗಳಿಗೆ ಕೇವಲ 2000 ನಿವೃತ್ತಿಗೆ 9 ಕೋಟಿ ನೀವೇ ನೋಡಿ ಬಹಳ ಜನ ಅಲ್ಲಿ ಇಲ್ಲಿ ನಮಗೆ ಹೇಳೋದು ಏನು ಅಂತಂದ್ರೆ ನಾವು ಬಡವರು ನಮಗೆ ಚೆನ್ನಾಗಿ ಸಂಬಳ ಬರ್ತಾ ಇಲ್ಲ ಚೆನ್ನಾಗಿ ಹಣವನ್ನು ಉಳಿತಾಯ ಮಾಡಲಿಕ್ಕೆ ಆಗ್ತಾ ಇಲ್ಲ ನಿಮಗೆ ತುಂಬಾ ಕಮ್ಮಿ ಸಂಬಳ ಸದ್ಯಕ್ಕೆ ಇದೆ ಮತ್ತೆ ಮುಂದಿನ ದಿನಗಳಲ್ಲಿ ನಿವೃತ್ತಿಗೆ ದೊಡ್ಡ ಮೊತ್ತದ ಹಣವನ್ನು ಸಂಗ್ರಹಣೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂತದ್ದು ಸುಳ್ಳು ಮತ್ತೆ ನಿಮ್ಮ ಸಂಬಳ ಈಗಲೇ ಚೆನ್ನಾಗಿದ್ರೆ ನಿವೃತ್ತಿಗೆ ದೊಡ್ಡ ಮೊತ್ತ ಅಂತಂದ್ರೆ ಕೋಟಿಗಳಲ್ಲಿ ಸಂಗ್ರಹಣೆ ಮಾಡುವಂತದ್ದು ಏನು ದೊಡ್ಡ ಕೆಲಸವೇ ಅಲ್ಲ ಒಬ್ಬ 25 ವರ್ಷದ ಯುವಕನ ಕಥೆಯನ್ನೇ ತೆಗೆದುಕೊಳ್ಳೋಣ ಸದ್ಯಕ್ಕೆ ಅವರಿಗೆ 15000 ರೂಪಾಯಿ ಸಂಬಳ ಎಂದುಟ್ಟುಕೊಳ್ಳೋಣ 15000 ದಲ್ಲಿ 25 ರಿಂದ 35 ವಯಸ್ಸಿನಲ್ಲಿ ಮದುವೆ ಆಗುವ ಮುಂಚೆ ತಂದೆಯ ಮನೆಯಲ್ಲಿ ಇರುವಾಗ 2000 ರೂಪಾಯಿ ಉಳಿತಾಯ ಮಾಡುವುದು ದೊಡ್ಡ ವಿಚಾರವೇ ಅಲ್ಲ ಅದಾದ ಮೇಲೆ 35 ರಿಂದ 45 ವಯಸ್ಸಿನಲ್ಲಿ ಸ್ವಲ್ಪ ಸಂಬಳ ಜಾಸ್ತಿ ಆದಾಗ 3000 ವನ್ನು ಉಳಿತಾಯ ಮಾಡುವುದು ಕೂಡ ಬಹಳ ಸುಲಭ ಮತ್ತೆ ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ 45 ರಿಂದ 55 ರಲ್ಲಿ ನಿಮ್ಮ ಸಂಬಳ ಜಾಸ್ತಿ ಜಾಸ್ತಿ ಆಗ್ತಾ ಇದ್ದ ಹಾಗೆ 4000 ವನ್ನು ಉಳಿತಾಯ ಮಾಡುವುದು ಮತ್ತೆ 55 ವರ್ಷದ ಮೇಲೆ 5000 ವನ್ನು ಉಳಿತಾಯ ಮಾಡುವುದು ದೊಡ್ಡ ವಿಚಾರವೇ ಅಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒಬ್ಬ ವ್ಯಕ್ತಿ ಕಡಿಮೆ ಸಂಬಳ ಇದ್ದರೂ ಕೂಡ ಯಾವ ರೀತಿ ದೊಡ್ಡ ಮೊತ್ತದ ಹಣವನ್ನು ಸಂಗ್ರಹಣೆ ಮಾಡಬಹುದು ಅಂತ ಹೇಳಿ ಕ್ಯಾಲ್ಕುಲೇಟರ್ ನಲ್ಲಿ ಹಾಕಿ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ಮತ್ತೊಮ್ಮೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ 25 ರಿಂದ 35 ವರ್ಷಕ್ಕೆ 2000 ರೂಪಾಯಿ ಉಳಿತಾಯ ಮಾಡ್ತಾರೆ 35 ರಿಂದ 45 3000 ರೂಪಾಯಿ 45 ರಿಂದ 55 4000 ರೂಪಾಯಿ 55 ರಿಂದ 60 ವರ್ಷಕ್ಕೆ 5000 ರೂಪಾಯಿ ಅಕಸ್ಮಾತ್ ನೀವೇನಾದರೂ ಈ ಹಣವನ್ನು ಪ್ರತಿ ತಿಂಗಳು SIP ಅಂತೆ ಈಕ್ವಿಟಿ ಮ್ಯೂಚುವಲ್ ಫಂಡ್ ನಲ್ಲಿ ಹಾಕ್ತಾ ಇದ್ರೆ 12% ಲಾಭವನ್ನು ನೀವು ನಿರೀಕ್ಷೆ ಮಾಡಬಹುದು ಆಗ ಆ ವ್ಯಕ್ತಿಗೆ 1.39 crores ಬರುತ್ತೆ 60 ವರ್ಷಕ್ಕೆ ಅದೇನಾದರೂ ನೀವು ಷೇರಿನಲ್ಲಿ ಹಾಕಿದ್ರೆ ಅಂದಾಜು 15% ಬರುತ್ತೆ ಅಂತ ಆದ್ರೆ 2.79 crores ಬರುತ್ತೆ ಮತ್ತೆ ಷೇರ್ ಅನ್ನು ಸ್ವಲ್ಪ ಸುಮಾರಾಗಿ ನೋಡ್ಕೊಳ್ತೇನೆ ಅಂತಂದ್ರೆ 18% ಅನ್ನು ನಿರೀಕ್ಷೆ ಮಾಡಬಹುದು ಅಲ್ಲಿಗೆ 5.72 crores ಆಯ್ತು ಮತ್ತೆ ನಾನು ಇನ್ನೂ ಸ್ವಲ್ಪ ಮುತುವರ್ಜಿ ವಹಿಸಿ ಡಾಕ್ಟರ್ ಭರತ್ ಚಂದ್ರ ಕಾರ್ಯಕ್ರಮಕ್ಕೆ ಸೇರಿದ್ದೇನೆ ಫಂಡಮೆಂಟಲ್ ಅನಾಲಿಸಿಸ್ ಟೆಕ್ನಿಕಲ್ ಅನಾಲಿಸಿಸ್ ನನಗೆ ಚೆನ್ನಾಗಿ ಬರುತ್ತೆ ಮತ್ತೆ ನಾನು ಬಾಸ್ಕೆಟ್ ಆಫ್ ಶೇರ್ಸ್ ಗಳಲ್ಲಿ ಹಾಕ್ತೇನೆ ಆಮೇಲೆ 3 ತಿಂಗಳಿಗೊಮ್ಮೆ ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ತೇನೆ ಷೇರುಗಳ ಅವಲೋಕನವನ್ನು ಮಾಡ್ತೇನೆ ಅಂತಂದ್ರೆ 20% ವರೆಗೂ ನಿರೀಕ್ಷೆ ಮಾಡ್ತೇನೆ ಅಂತಂದ್ರೆ ನನಗೆ ರಿಟೈರ್ಮೆಂಟ್ ಗೆ 60 ವರ್ಷಕ್ಕೆ 9.28 crores ಒದಗಿ ಬರುತ್ತೆ ಈಗ ನಿಮಗೆ ಇನ್ನೊಂದು ಲೆಕ್ಕವನ್ನು ಹೇಳ್ತಾ ಇದ್ದೇನೆ ಅಕಸ್ಮಾತ್ ನೀವು 18% ಹಾಗೆ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಗಳಿಸಲಿಕ್ಕೆ ಶಕ್ತನಿದ್ದೇನೆ ಅಂತಂದ್ರೆ ನೀವು ಹಾಕಿದ ಹಣಕ್ಕೆ 35 ವರ್ಷಕ್ಕೆ 6.66 lakhs ಬರುತ್ತೆ 45 ವರ್ಷಕ್ಕೆ 45 lakhs ಬರುತ್ತೆ 55 ವರ್ಷಕ್ಕೆ 2.46 crores ಬರುತ್ತೆ ಮತ್ತು 60 ವರ್ಷಕ್ಕೆ 5.72 crores ಬರುತ್ತೆ ಅದು 18% ಅಲ್ಲಿ ಇವತ್ತು ಈ ವಿಡಿಯೋದ ಬಗ್ಗೆ ಒಂದು 5 ಕಮೆಂಟ್ಗಳನ್ನು ಅಬ್ಸರ್ವೇಷನ್ಗಳನ್ನು ಮಾಡಿದ್ದೇವೆ ದಯವಿಟ್ಟು 2 ಸತಿನಾದರೂ ಕೇಳಿಸ್ಕೊಳ್ಳಿ ಮೊದಲನೆಯ ಅಬ್ಸರ್ವೇಷನ್ ನಿಮ್ಮ ಉಳಿತಾಯದ ಹಣ ಕಮ್ಮಿ ಅಂತ ಆದರೆ ನಿಮ್ಮ ಹೂಡಿಕೆಗೆ ನೀವು ಜಾಸ್ತಿ ಸಮಯವನ್ನು ಕೊಡಬೇಕಾಗುತ್ತದೆ ದೊಡ್ಡ ಮೊತ್ತದ ಹಣದ ಸಂಗ್ರಹಣೆಗೆ ಎರಡನೆಯ ಅಬ್ಸರ್ವೇಷನ್ ಈ ವಿಡಿಯೋದಲ್ಲಿ ನಾವು ಒಂದು ನಿರಾಶಾದಾಯಕ ಮನೋಭಾವನೆಯನ್ನು ವ್ಯಕ್ತಪಡಿಸಿದ್ದೇವೆ ಒಬ್ಬ ವ್ಯಕ್ತಿಗೆ ಕೇವಲ ಇಷ್ಟೇ ಹಣವನ್ನು ಉಳಿತಾಯ ಮಾಡಲಿಕ್ಕೆ ಆಗುತ್ತೆ ಅಂತ ಆದರೆ ನಾವು ನೋಡಿದ ಹಾಗೆ ಈಗಿನ ಯುವಕರಿಗೆ ಯಾರಿಗೂ 30 40 50 ಸಾವಿರಕ್ಕಿಂತ ಕಡಿಮೆ ಸಂಬಳ ಇಲ್ಲವೇ ಇಲ್ಲ ಆದ್ದರಿಂದ ತಿಂಗಳಿಗೆ ಕೇವಲ 2000 ವನ್ನು ಮಾತ್ರ ಉಳಿಸಬಲ್ಲೆ ಅನ್ನುವಂತದ್ದು ತುಂಬಾ ಪೆಸಿಮಿಸ್ಟಿಕ್ ವ್ಯೂ ಮೂರನೇ ಅಬ್ಸರ್ವೇಷನ್ ನೀವೇನಾದರೂ 5000 ದಿಂದ 10000 ರೂಪಾಯಿಯನ್ನು ಪ್ರತಿ ತಿಂಗಳು ಉಳಿತಾಯ ಮಾಡಲಿಕ್ಕೆ ಆಗುತ್ತೆ ಅಂತಾದ್ರೆ ನಿಮ್ಮ ಒಟ್ಟು ರಿಟೈರ್ಮೆಂಟ್ ಗೆ ಬರುವ ಮೊತ್ತ
ದೊಡ್ಡ ಸಂಖ್ಯೆಯಲ್ಲಿರುತ್ತೆ, 9 ಕೋಟಿ ಅಲ್ಲ. ನಾಲ್ಕನೇ ಅಬ್ಸರ್ವೇಷನು, ಚಕ್ರ ಬಡ್ಡಿಯಲ್ಲಿ ನಿಮಗೆ ಜಾಸ್ತಿ ಹಣ ಬರಬೇಕು ಅಂತಂದರೆ ಅಸಲು ಬಡ್ಡಿ ಮತ್ತು ಸಮಯ ಮೂರನ್ನು ಕೂಡ ನೀವು ನೋಡ್ಕೊಳ್ಬೇಕಾಗುತ್ತೆ. ಐದನೇ ಅಬ್ಸರ್ವೇಷನು, ಬಹುತೇಕ ಸಮಯ ನಮ್ಮ ಕೈಯಲ್ಲಿದೆ, ಸೊ ಆದ್ದರಿಂದ ಆದಷ್ಟು ಬೇಗ ಹಣದ ಉಳಿತಾಯವನ್ನು ಮಾಡಬಹುದು. ಮತ್ತೆ ಸ್ವಲ್ಪ ಜಾಸ್ತಿ ಹಣವನ್ನು ಹಾಕುವುದು ಕೂಡ ನಮ್ಮ ಕೈಯಲ್ಲಿದೆ, ಯಾಕಂತಂದರೆ ನಾವು ಒಳ್ಳೆಯ ಟ್ರೈನಿಂಗನ್ನು ತೆಗೆದುಕೊಂಡು ಉತ್ತಮವಾದ ಕೆಲಸವನ್ನು ಆಯ್ಕೆ ಮಾಡ್ಕೋತೇನೆ ಅಂತಂದರೆ ಸಂಬಳನೂ ಜಾಸ್ತಿ ಆಗುತ್ತೆ, ಉಳಿತಾಯದ ಹಣನೂ ಜಾಸ್ತಿ ಆಗುತ್ತೆ, ಒಟ್ಟು ಮೊತ್ತ ಕೊನೆಯಲ್ಲಿ ಬರೋದು ಕೂಡ ಜಾಸ್ತಿ ಆಗುತ್ತೆ. ಆದರೆ ಬಡ್ಡಿಯ ದರ ನಮ್ಮ ಕೈಯಲ್ಲಿಲ್ಲ, ಏನಿದ್ದರೂ ಕೂಡ ಮಾರುಕಟ್ಟೆಯ ಕೈಯಲ್ಲಿದೆ. ಮತ್ತೆ ಏನು ಮಾಡ್ಬೋದು ಅಂತಂದರೆ ಉತ್ತಮವಾದ ಟ್ರೈನಿಂಗ್ ಪ್ರೋಗ್ರಾಮ್ ತಗೊಂಡು ಉತ್ತಮವಾದ ಷೇರುಗಳನ್ನು ಆಯ್ಕೆ ಮಾಡಲಿಕ್ಕೆ ತಿಳ್ಕೊಳ್ಬೇಕು. ಇವತ್ತು ನಮ್ಮ ಚಾನೆಲ್ ಮೆಂಬರ್ಸಿಗೆ ಮತ್ತು ಡಾಕ್ಟರ್ ಭರತ್ ಚಂದ್ರ ಗ್ರ್ಯಾಜುಯೇಟ್ಸಿಗೆ ಒಂದು ಸಂತೋಷದ ಸುದ್ದಿಯನ್ನು ಕೊಡ್ತಾ ಇದ್ದೇವೆ. ಏನು ಅಂತಂದರೆ ಡಾಕ್ಟರ್ ಭರತ್ ಚಂದ್ರ ಆ್ಯಪ್ ರೆಡಿಯಾಗಿದೆ. ಈ ಆ್ಯಪ್ನಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ನಾವು ಸೀರಿಯಸ್ ಆಗಿ ಷೇರು ಮಾರುಕಟ್ಟೆ ಬಗೆಗೆ ಕಲಿಬೇಕು ಅಂತಿದ್ದವರಿಗೆ ಹೊಸ ಹೊಸ ವಿಡಿಯೋಗಳನ್ನು ಹಾಕ್ತೇವೆ. ಯೂಟ್ಯೂಬಲ್ಲಿ ಬರದೇ ಇರೋ ವಿಡಿಯೋಗಳು ಇಲ್ಲಿ ಬರುವಂಥ ಸಾಧ್ಯತೆಗಳಿದ್ದಾವೆ. ಈ ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾದ್ರೆ ಏನೇನು ಸ್ಟೆಪ್ಪುಗಳನ್ನು ತಗೊಳ್ಬೇಕು ಅಂತೇಳಿ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೆಳಗಡೆಯಿಂದ ಹೇಳಿದ್ದೇವೆ. ಇದು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಅವರ ಆ್ಯಪ್, ನೀವು ಅದರ ಪಿಕ್ಚರನ್ನು ಈಗ ನೋಡ್ತಾ ಇದ್ದೀರಿ. ಇವತ್ತು 7:30 ಗಂಟೆಗೆ ಚಾನಲ್ 2 ಅಲ್ಲಿ ಡಾಕ್ಟರ್ ಭರತ್ ಚಂದ್ರ ರೋಹನ್ ಚಂದ್ರ ಚಾನಲಲ್ಲಿ ನಮ್ಮ ದೇಶದ ಟಾಪ್ ಬ್ರೋಕರ್ಸ್ ಅಂತ ಒಂದು ವಿಡಿಯೋ ಮಾಡಿದ್ದೇವೆ. ದಯವಿಟ್ಟು ಕೊನೆವರೆಗೆ ನೋಡಿ, ಬೇರೆಯವರೆಗೂ ಇದನ್ನು ಫಾರ್ವರ್ಡ್ ಮಾಡಿ. ಕೊನೆಯಲ್ಲಿ ಎಂದಿನಂತೆ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ. ನೀವು ಪ್ರತಿ ತಿಂಗಳು ಎಷ್ಟು ಹಣವನ್ನು ಅನಾಯಾಸವಾಗಿ ಉಳಿತಾಯ ಮಾಡಬಲ್ಲಿರಿ? 5,000ಕ್ಕಿಂತ ಕಮ್ಮಿ ಅಂತಂದರೆ ಎ ಅಂತ ಟೈಪ್ ಮಾಡಿ, 5,000ರಿಂದ 10,000 ಅಂತಂದರೆ ಬಿ ಅಂತ ಟೈಪ್ ಮಾಡಿ, 10,000ರಿಂದ 15,000 ಅಂತಂದರೆ ಸಿ ಅಂತ ಟೈಪ್ ಮಾಡಿ, ಇಲ್ಲ 15,000ಕ್ಕಿಂತ ಜಾಸ್ತಿಯೇ ತಿಂಗಳಲ್ಲಿ ಉಳಿಸಬಲ್ಲೆ ಅಂತಂದರೆ ಡಿ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲದಿದ್ದರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ ದಿನ 300ರಿಂದ 600 ಜನ ನಮ್ಮ ಚಾನೆಲ್ಗಳಿಗೆ ಸೇರ್ತಾ ಇದ್ದಾರೆ. ನೀವು ಸೇರ್ಕೊಳ್ಳಿ, 2 ಚಾನೆಲ್ಗೂ ಮೆಂಬರ್ ಆಗಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ, ನಮ್ಮ ಬೆನ್ನು ತಟ್ಟಿದಾಗುತ್ತೆ. ಮತ್ತೆ ವಿಡಿಯೋ ಚೆನ್ನಾಗಿದ್ದು ಇದರಿಂದ ಕರ್ನಾಟಕದ ಯುವಜನತೆಗೆ ಅನುಕೂಲ ಆಗುತ್ತೆ ಅಂತ ನಿಮಗೆ ಕಂಡು ಬಂದರೆ ಇದು ಕನ್ನಡಿಗರ ಸೇವೆ ಅಂತೇಳಿ ಪ್ರತಿ ಮನೆಗೂ ಈ ವಿಡಿಯೋನ ಫಾರ್ವರ್ಡ್ ಮಾಡಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.